ಈ ಶ್ವಾಸ ಅನ್ನೋದೇನದಲ್ಲ, ಇದು ನಿಂತ್ರ ಸಾವು ಅನ್ನೋದು ಎಲ್ಲರಿಗೂ ಗೊತ್ತದ. ಆದರೆ ಈ ಶ್ವಾಸ ಏನದಲ್ಲ, ಶ್ವಾಸ ಇದರಿಂದ ನಾವು ನಮ್ಮ ಜೀವನವನ್ನು ರೋಗರಹಿತವನ್ನಾಗಿ ಮಾಡಬಹುದು. ಆ ನಂತರ ಮಾನಸಿಕ ಮತ್ತು ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯವನ್ನು ಸಂಪಾದಿಸಿಕೊಳ್ಬೋದು. ಒಂದು ಅಗೋಚರ ಶಕ್ತಿಯನ್ನು ಆಹ್ವಾನ ಮಾಡಿಕೊಳ್ಳೋ ಹಂಗ ನಾವು ನಮ್ಮ ಚಕ್ರಗಳನ್ನು ಉದ್ದೀಪನ ಮಾಡ್ಕೋಬಹುದು. ಆ ನಂತರ ದೀರ್ಘಾಯು ಆಗ್ಬೋದು. ಈವನ್ ಚಿರಂಜೀವಿನೂ ಆಗ್ಬೋದು. ಯಾಕಂದರೆ ಈ ಅನೇಕ ಖ್ಯಾತಿ ವ್ಯಕ್ತ ಯೋಗಾಶ್ರಮಗಳಲ್ಲಿ ಇದನ್ನೇ ಶ್ವಾಸವನ್ನೇ ಮೂಲವಾಗಿ ಇಟ್ಟುಕೊಂಡು ಈ ಎಲ್ಲ ಕ್ರಿಯೆಗಳನ್ನು ಮಾಡ್ತಾರೆ. ನಿಮಗೆ ನಾ ಹೇಳ್ತೀನಿ, ಬೇಕಾದಷ್ಟು ನಿಮಗೆ ಮಾನಸಿಕ ಒತ್ತಡ ಇರಲಿ, ಆನಂತರ ಈ ಭಾವನಾತ್ಮಕ ಒತ್ತಡ ಇರಲಿ, ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಒಂದು ಪದೇ ಪದೇ ವಿಚಾರ ಬರುವಂತ ಹಂತಕ್ಕೆ ನೀವು ತಲುಪಿದ್ರಪ್ಪ ಅಂತಂದ್ರೆ ನಾ ಹೇಳ್ತೀನಿ, ಈ ಶ್ವಾಸ ಅಂದರೆ ಇದು ಪ್ರಾಣಾಯಾಮ ಕ್ರಿಯೆಗೆ ಸಂಬಂಧಿಸಿದ್ದದ. ಶ್ವಾಸದ ಒಂದು ಎಂಬ ಅಸ್ತ್ರವನ್ನು ಹರತುಗೊಳಿಸಿ ವಿವಿಧ ಪ್ರಾಣಾಯಾಮಗಳ ಮೂಲಕ ಅದನ್ನು ಮುದ್ರಾ ಮತ್ತು ಬಂಧಗಳ ಮೂಲಕ, ಪ್ರಾಣಾಯಾಮ ಮತ್ತಿತರ ಕ್ರಿಯೆಗಳು, ಮುದ್ರಾ ಮತ್ತು ಬಂಧಗಳು ಇವನ್ನೆಲ್ಲ ಒಟ್ಟುಗೂಡಿಸಿದಾಗ ನಾನೇನು ಹೇಳ್ತೇನಲ್ಲ, ಇಂಥ ಒಂದು ಏನಂತೀರಿ ಪರಿಣಾಮವನ್ನು ಲಾಭವನ್ನು ಈ ಶ್ವಾಸದಿಂದ ನಾವು ಪಡೆಯಬಹುದಾಗಿದೆ. ಅಂಥದ್ರೊಳಗೆ ನನಗೆ ಹೆಚ್ಚು ನನ್ನ ಸಾಧಕರ ಮೇಲೆ ನಾನು ಇವುಗಳನ್ನ ಪ್ರಯೋಗ ಮಾಡಿದಾಗ ಹೆಚ್ಚು ನನಗೆ ಲಾಭ ಕೊಟ್ಟಂಥವು, ಅವರಿಗೆ ಹೆಚ್ಚು ಲಾಭ ಕೊಟ್ಟಂಥವು, ನನಗೆ ಅವರಿಗೆ ಲಾಭ ಆಗಿದೆ ಅಂತ ತಿಳಿಸಿದಂಥವು ಯಾವಪ್ಪ ಅಂತಂದ್ರೆ ಕಪಾಲಭಾತಿ, ಅಗ್ನಿಸಾರ, ಭಸ್ತ್ರಿಕಾ, ಬ್ರಾಹ್ಮರಿ ಮತ್ತು ಉಜ್ಜಾಯಿ. ಇವು ಏನು ಕ್ರಿಯೆಗಳದಾವಲ್ಲ, ಶ್ವಾಸಕ್ರಿಯೆಗಳು ಬಹಳ ಅದ್ಭುತ ರೀ, ಅತ್ಯಂತ ಅದ್ಭುತ. ನಿಮಗೆ ಬೇಕಾದ ಸಮಸ್ಯೆ ಇರಲಿ ಅದನ್ನು ಪರಿಹಾರ ಮಾಡತಕ್ಕಂಥ ಶಕ್ತಿ ಈ ಐದು ಶ್ವಾಸದ ಕ್ರಿಯೆಗಳಲ್ಲೂ ಅದ. ಅದಕ್ಕೆ ಆದರೆ ಸರಿಯಾಗಿ ಮಾಡ್ಕೋಬೇಕಷ್ಟೇ. ಎಷ್ಟು ಫ್ರೀಕ್ವೆನ್ಸಿಗಳು ಮಾಡ್ಕೋಬೇಕು, ಎಷ್ಟು ಕುಂಭಕ ಮಾಡ್ಕೋಬೇಕು, ಎಷ್ಟು ದೀರ್ಘ ಎಳಿಬೇಕು, ಎಷ್ಟು ಒಳಗೆ ಇಳ್ಕೋಬೇಕು, ಎಷ್ಟು ಹೊರಗೆ ಬಿಡಬೇಕು, ಅದು ದೊಡ್ಡ ಶಾಸ್ತ್ರ. ಅದು ಒಮ್ಮೆ ತಿಳ್ಕೊಂಡ್ಬಿಟ್ರೆ ಅದು ಅತ್ಯಂತ ಸರಳ. ಅದು ಇಷ್ಟೇ, ತಿಳಿಲಾರದಕ್ಕೇನೆ ಅದು ನಮಗೆ ಸ್ವಲ್ಪ ಕಠಿಣ ಅನಿಸ್ತದ. ಆ ತಿಳ್ಕೊಂಡ ಮೇಲೆ ನೀರು ಕುಡಿದಷ್ಟೇ ಸರಳ. ಅದು ಆದ ಕಾರಣ ಯೋಗ್ಯ ಗುರುವಿನ ಹತ್ತಿರ ನೀವು ಮಾರ್ಗದರ್ಶನ ಪಡೆದು ಈ ಶ್ವಾಸದ ಒಂದು ಮಹತ್ವತೆ ಏನದಲ್ಲ, ಮಿರ್ಯಾಕ್ಯುಲಸ್ ರಿಸಲ್ಟ್ ಬರ್ತದೆ, ಮಿರ್ಯಾಕಲ್ಸ್ ಕ್ರಿಯೇಟ್ ಆಗ್ತದೆ ಶ್ವಾಸದ ಅನುಸಂಧಾನ ಮಾಡೋದ್ರಿಂದ. ಅಕಸ್ಮಾತ್ ನಿಮಗೆ ಸ್ವಲ್ಪ ಅದರ ಬಗ್ಗೆ ದ್ವಂದ್ವ ಇತ್ತು, ತಿಳುವಿಕೆ ಕಡಿಮೆ ಇತ್ತು, ಇನ್ನು ತಿಳ್ಕೋಬೇಕನ್ನೋ ಜಿಜ್ಞಾಸೆ ಇತ್ತು ಅಂತಂದರೆ www.yogamukhi.com yogamukhi.com ಹೋಗಿ ಮತ್ತೆ ಯೋಗಮುಖಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಕೇಳ್ತೀನಿ. ಅದು ನಿಮ್ಮ ಇಷ್ಟ. ಯಾಕಂದರೆ ನನ್ನ 60 ವರ್ಷದ ಯೋಗದ ಅನುಭವ, 45 ವರ್ಷದ ಆಯುರ್ವೇದ, ಹೋಮಿಯೋಪತಿ, ಯುನಾನಿ ಹಾಗೂ ಇನ್ನಿತರ ಪರ್ಯಾಯ ಚಿಕಿತ್ಸೆಗಳಲ್ಲಿ ನಾನು ಏನೋ ಒಂದು ಸ್ವಲ್ಪ ಪರಮಾತ್ಮನ ಮತ್ತು ಗುರುವಿನ ಅನುಗ್ರಹದಿಂದ ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಅಂತ ಜ್ಞಾನದ ಒಂದು ಅಂಶವನ್ನು ನೀವು ತಗೋಬೇಕು ಅಂತ ಮನಸ್ಸಿದ್ರಪ್ಪ ಅಂತಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ. ಅದು ನಿಮ್ಮ ಇಷ್ಟ, ನೀವು ಆಗ್ತೀರಿ ಅಂತ ಅನಿಸ್ತದೆ. ಶ್ರೀ ಗುರುದೇವ್ ಸುಖಿ ಭವ.